ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳು ಇವತ್ತು ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಿಂದ ಏನು ಒಂದು ಕೋವಿಡ್ 19 ಬಂತು ನೀವೇ ನೋಡ್ತಾ ಇದ್ದೀರಿ ಇವತ್ತು ಸುಮಾರು 30,000 ಕುಟುಂಬ ಇವತ್ತು 30-35,000 ಕುಟುಂಬ ಇವತ್ತು ರಾಜ್ಯದಲ್ಲಿ ಸಾವನ್ನಪ್ಪಿರೋದು ರಾಜ್ಯ ಜನತೆ ನೋಡ್ತಾ ಇದ್ದಾರೆ ಅದರ ಜೊತೆಗೆ ಸುಮಾರು ಲಕ್ಷಾಂತರ ಕುಟುಂಬ ಇವತ್ತು ಕಳೆದ 3 ವರ್ಷಗಳಲ್ಲಿ ಇವತ್ತು ಬೀದಿಪಾಲಾಗಿರೋ ಪರಿಸ್ಥಿತಿನೂ ಇದೆ ಕೆಲವು ಬೀದಿ ವ್ಯಾಪಾರಿಗಳು ಇರಬಹುದು ಕೆಲವರು ಸಣ್ಣಪುಟ್ಟ ವ್ಯಾಪಾರಿಗಳು ರೈತರು ಇವತ್ತು ಯಾರು ಈ ಕಳೆದ 3 ವರ್ಷದಲ್ಲಿ ಏನೋ ಒಂದು ಸಣ್ಣ ಪ್ಯಾಕೇಜ್ ಕೊಟ್ಟರು ಆ ಪ್ಯಾಕೇಜ್ ಸರಿಯಾದ ರೀತಿ ಇವತ್ತವರೆಗೆ ಕೆಲವು ಕಡೆ ಇನ್ನೂ ಕೊಟ್ಟಿಲ್ಲ ಮತ್ತೆ ಕೋವಿಡ್ನಲ್ಲಿ ಮರಣ ಹೊಂದಿದವರಿಗೆ 1 ಲಕ್ಷ ಕೊಡ್ತೀವಿ ಅಂದ್ರು ಇವತ್ತು ಆ ಚೆಕ್ ನಮ್ಮಲ್ಲೂ ಕೆಲವು ಕಡೆ ಆ ಚೆಕ್ ಬ್ಯಾಂಕ್ ಹೋದರೆ ಅದು ದುಡ್ಡಿಲ್ಲ ಅಂತ ಡಿಸೈನರ್ ಆಯ್ತಾ ಇತ್ತು ನನ್ನ ಕ್ಷೇತ್ರದಲ್ಲೇ ನನ್ನ ಹತ್ರನೇ ಬಂದವರು ನನಗೆ ಅದನ್ನೆಲ್ಲ ತೋರಿಸ್ಕೊಂಡು ನಾನು ಪ್ರಚಾರ ಪಡಬೇಕಾದಂಥ ಅವಶ್ಯಕತೆ ನನಗಿಲ್ಲ ನಾನು ಹೇಳೋದು ಎರಡು ಫಸ್ಟ್ ಪ್ರಿಯಾರಿಟಿ ನಮ್ಮ ರಾಜ್ಯದ ಜನತೆ ಇಂಥ ಸನ್ನಿವೇಶದಲ್ಲಿ ಈಗ ರಾಜಕೀಯ ಮುಖ್ಯ ಆಮೇಲೆ ನೋಡೋದು 2023ಕ್ಕೆ ಇವ್ರಿಗೆ ಅದ್ಯಾವುದೂ ಬೇಕಿಲ್ಲ ಏನಾರು ಮಾಡಿ ಒಂದು ಕಡೆ ಕಾಂಗ್ರೆಸ್ಸು ಬೇಗ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅವ್ರ ಆಸೆ ಇನ್ನೊಂದು ಕಡೆ ಬಿಜೆಪಿಯವರು ನಾವು ಎಷ್ಟು ನಿರ್ತೀವೋ ಏನು ಮಾಡ್ಕೋಬೇಕೋ ಮಾಡ್ಕೊಂಡು ಮನೆ ಬಿಡಬೇಕು ಅನ್ನೋದೈತೋ ಅಥವಾ ಮುಂದೆ ಸರ್ಕಾರ ತರಬೇಕು ಅನ್ನೋದೈತೋ ಗೊತ್ತಿಲ್ಲ ನಿಮಗೆ ಏಕೆಂದರೆ ಎರಡೂ ರಾಷ್ಟ್ರೀಯ ಪಕ್ಷಗಳು